ನಮಸ್ಕಾರ. ಎಂಟನೆಯ ದಿನದ ನವರಾತ್ರಿ ಒಂದೊಂದೇ ದಿನವನ್ನು ದಾಟಿ ದಾಟಿ ಬಂದಾಗ ಈ ದಿನ ಮಹಾಗೌರಿಯ ಪ್ರಾರ್ಥನೆ ಮಹಾಗೌರಿಯ ಆರಾಧನೆ ಮಾಡುತ್ತಾರೆ. ಪರಿಪೂರ್ಣವಾದಂತಹ ಅತ್ಯಂತ ಶ್ವೇತ ವರ್ಣದಲ್ಲಿ ಇರುವಂತಹ ತಾಯಿಯನ್ನು ಏನಂತ ಹೇಳ್ತಾರೆ ಅಂದರೆ ಸರ್ವ ಸಂಕಟ ಹಂತ್ರಿ ತ್ವಂ ಧನ ಐಶ್ವರ್ಯ ಪ್ರದಾಯಿನಿ ಜ್ಞಾನದ ಚತುರ್ವೇದಮಯಿ ಮಹಾಗೌರಿ ಪ್ರಣಮಾಮ್ಯಹಂ. ಎಷ್ಟು ಸುಂದರವಾಗಿದೆ ನೋಡಿ, ಆಕೆ ಎಲ್ಲ ಧನ ಧಾನ್ಯಗಳನ್ನು ಕೊಡುವಂಥವಳು. ಆ ಒಂದು ತಾಯಿಯನ್ನು ಎಂಟನೇ ದಿನ ನಾವು ತಾಯಿಯನ್ನು ಪ್ರಾರ್ಥನೆ ಮಾಡಿದಾಗ ಎಲ್ಲ ಸರ್ವ ಐಶ್ವರ್ಯಗಳ ಪ್ರದಾಯಿನಿ ಆಕೆ ಆಗಿರ್ತಾಳೆ ಅಂತ. ಅಷ್ಟೇ ಅಲ್ಲ, ಈ ದಿನ ನಿನ್ನೆ ಹೇಳಿದ ಮುಂದುವರೆದ ಭಾಗ ಸೋಮಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಅಂದರೆ ನಿನ್ನ ಇಡ ಬಗ್ಗೆ, ಇವತ್ತು ಪಿಂಗಳದ ಬಗ್ಗೆ, ಇದೆರಡೂ ಆಂತರಿಕವಾಗಿರುವಂತಹ ನಾಡಿಗಳ ಸಮನ್ವಯ ಆಗ್ತಾ ಬರುತ್ತೆ. ಒಂದೊಂದು ರೀತಿಯಲ್ಲೂ ಕೂಡ ಈ ಚೈತನ್ಯ ಹರಿದಾಗ ಇದನ್ನು ಯಾಕೆ ಬಿಳಿ ಅಂತ ಹೇಳ್ತಾರೆ ಅಂತಂದರೆ, ನಿನ್ನೆ ಇದ್ದಿದ್ದಕ್ಕೂ ಇವತ್ತಿದ್ದಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಈ ಇಡ ಪಿಂಗಳ ನಾಡಿಗಳು ಸೂರ್ಯ ಚಂದ್ರರ ಸಂಕೇತವೂ ಹೌದು, ಒಂದು ಕಪ್ಪು ಇನ್ನೊಂದು ಬಿಳಿ. ಹಾಗಾಗಿ ಆ ಬಿಳಿಯ ಸ್ವರೂಪದ ಪರಿಪೂರ್ಣ ಮಹಾ ಗೌರಿಯಾಗಿ ಆಕೆ ಇವತ್ತು ಅನುಗ್ರಹ ನೀಡ್ತಾಳೆ. ಹಾಗಾಗಿ ತಾಯಿ ಮಹಾಗೌರಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ನವರಾತ್ರಿಯ ಉತ್ಸವ ವಿಜೃಂಭಣೆಯನ್ನು ನೆರವೇರಲಿ, ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ. ನಮಸ್ತೆ.